ಸೊ ವೀಕ್ಷಕರೇ, ಅಮೋಕ್ ಟಿವಿ ನಡೆಸಿದಂತಹ ಅಮೆಕ ರಿಯಾಲಿಟಿ ಚೆಕ್ ಏನಿದೆ, ಕಾರ್ತಿಕ್ ಬಾರ್ ಮೇಲೆ ನಡೆಸಿದಂತಹ ರಿಯಾಲಿಟಿ ಚೆಕ್ ಇವತ್ತು ಇಂಪ್ಯಾಕ್ಟ್ ಆಗಿರುವಂತದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಲು ಹೊರಟಿದ್ದಂತಹ ಕಾರ್ತಿಕ್ ಬಾರ್ ಮೇಲೆ ಅಮೋಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದ್ದಂಥದ್ದು. ಇದಕ್ಕೆ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು ಈಗ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬಹುತೇಕ ದೊಡ್ಡ ಕ್ರಮವನ್ನೇ ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಜಕ್ಕೂ ಕೂಡ ಏನು ಅಬಕಾರಿ ಡಿಸಿ ಶೈಲಜಾ ಮೇಡಮ್, 24 ಗಂಟೆ ಒಳಗೆ ಇದರ ಬಗ್ಗೆ ವಿಶೇಷವಾಗಿ ತನಿಖಾ ತಂಡವನ್ನು ರಚನೆ ಮಾಡಿ ಈಗ ಏನು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇದು ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಅಮೋಕ್ ಟಿವಿಯ ಒಂದು ಈ ಒಂದು ಸುದ್ದಿಗೆ ದೊಡ್ಡ ಫಲಶ್ರುತಿ ದೊರಕಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಅಮೋಕ್ ಟಿವಿ ರಿಯಾಲಿಟಿ ಚೆಕ್ಗೆ ಮೆಗಾ ಫಲಶ್ರುತಿ ದೊರಕಿರುವಂಥದ್ದು. ಫಲಶ್ರುತಿಗೆ ಈಗ ಅಮೋಕ್ ಟಿವಿಯ ಸುದ್ದಿ ಕಾರಣ ಆಗಿರುವಂಥದ್ದು ವಿದ್ಯಾರ್ಥಿಗಳನ್ನು ನಶೆಯಲ್ಲಿ ತೇಲಿಸ್ತಾ ಇದ್ದಂಥ ಬಾರ್ ಮೇಲೆ ಈಗ ರೇಡ್ ಆಗಿರುವಂಥದ್ದು. ತುಮಕೂರಿನ ಬಸ್ ಸ್ಟ್ಯಾಂಡ್ ಬಳಿ ಇರುವ ಕಾರ್ತಿಕ್ ಬಾರ್, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಂಥ ಕಾರ್ತಿಕ್ ಬಾರ್ನ ಒಂದು ಅಸಲಿ ಮುಖವಾಡವನ್ನು ಅಮೋಕ್ ಟಿವಿ ಬಟಾಬಾಯಲು ಮಾಡಿದ್ದಂಥದ್ದು. ಈ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು ನಿಮ್ಮ ಅಮೋಕ್ ಟಿವಿ. 24 ಗಂಟೆ ಒಳಗೆ ಅಮೋಕ್ ಟಿವಿ ಸುದ್ದಿಗೆ ಎಚ್ಚೆತ್ತ ಅಬಕಾರಿ ಇಲಾಖೆ, ಕಾರ್ತಿಕ್ ಬಾರ್ ಮೇಲೆ ರೇಡ್ ಮಾಡಿದ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ನಲ್ಲಿ ದಾಖಲಾತಿ ಪರಿಶೀಲಿಸಿ ಈಗ ಡಿಸಿ ಅವರಿಗೆ ತನಿಖಾ ತಂಡ ಸಲ್ಲಿಸಿರುವಂತದ್ದು. ಎಸ್, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡಲು ಹೊರಟಿದ್ದ ಈ ಬಾರ್ನ ಅಸಲಿ ಮುಖವಾಡವನ್ನು ಅಮೋಕ್ ಟಿವಿ ಬಟಾಬಾಯಲ್ ಮಾಡಿತ್ತು. ತುಮಕೂರಿನ ಬಸ್ ನಿಲ್ದಾಣ ಬಳಿ ಇದೆ ಇದು ಕಾರ್ತಿಕ್ ಬಾರ್. ಕಾರ್ತಿಕ್ ಬಾರ್ ಅಸಲಿ ಮುಖವಾಡವನ್ನ ಕಳಿಸಿದ್ದ ಅಮೋಕ್ ಟಿವಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಮದ್ಯಪಾನ ನೀಡುತ್ತಿದ್ದಂತ ಕಾರ್ತಿಕ್ ಬಾರ್ ಇದು. ನಮ್ಗೆ ನೋಡಿ ಇನ್ನೊಂದು ದೊಡ್ಡ ಮಾಹಿತಿ ದೊರಕಿದೆ, ಅಂದ್ರೆ ನಾವೇ ಒಂದ್ ಸ್ವಲ್ಪ ಆಶ್ಚರ್ಯಕ್ಕೊಳಗಾದ್ವು. 18 ವರ್ಷ ಅಲ್ವಂತೆ, 21 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಕೊಡೋದಕ್ಕೆ ಅನುಮತಿ ಇರೋದು. ನಾವು 18 ವರ್ಷ ಅಂತ ಹೇಳ್ತಾ ಇದ್ವಿ ನಿನ್ನೆ ಲೈವ್ ನಲ್ಲಿ ಕುತ್ಕೊಂಡು. 21 ವರ್ಷ ಒಳಪಟ್ಟವರಿಗೆ ಮದ್ಯಪಾನ ನೀಡುವಂತಿಲ್ಲ. ಅಮೋಕ್ ಟಿವಿ ವರದಿ ಗಮನಿಸಿದ್ದೇನೆ, ಕೂಡಲೇ ನೋಟಿಸ್ ಕಳಿಸಲಾಗುವುದು. ಈ ಬಾರ್ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಈಗ ಅಬಕಾರಿ ಜಿಲ್ಲಾಧಿಕಾರಿ ಶೈಲಜಾ ಅವರು ಅಮೋಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಪಾಪ ಬಾರ್ ಮಾಲೀಕರಿಗೆ, ಈಗಿರುವಂತ ಮಾಲೀಕರಿಗೆ ಮರ್ಯಾದೆ ಬೇಕಾಗಿತ್ತಂತೆ. ಒಳ್ಳೆ ಪದ ಬಳಸ್ಬೇಕಿತ್ತಂತೆ, ಏಕವಚನದಲ್ಲಿ ಮಾತಾಡಿಸ್ಬಾರ್ದಿತ್ತಂತೆ, ತನ್ನ ಬ್ಯಾಕ್ಗ್ರೌಂಡ್ ಅನ್ನ ಚೆಕ್ ಮಾಡಿಕೊಂಡು ಮಾತಾಡ್ಬೇಕಿತ್ತಂತೆ. ಏನ್ ಘನಂದಾರಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಇವರು, ಎಂತ ಸೇವೆ ಮಾಡ್ತಾವ್ರೆ ವಿದ್ಯಾರ್ಥಿಗಳಿಗೆ, ನಶೆಯನ್ನ ಏರಿಸ್ಕೊಂಡು ಸೇವೆ ಮಾಡ್ತಾ ಇರೋದು ಇವರು. ಇವರು ಬ್ಯಾಕ್ಗ್ರೌಂಡ್ ಬೇರೆ ಚೆಕ್ ಮಾಡ್ಬೇಕಂತೆ. ಅಬ್ಬಬ್ಬಬ್ಬಬ್ಬಬ್ಬ, ದೊಡ್ಡ ವ್ಯಕ್ತಿ ಕಣಪ್ಪ ನೀನು, ಪುಣ್ಯಾತ್ಮ. ಇವತ್ತು ಅಮೋಕ್ ಟಿವಿಯ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಾಗಿದೆ, ಮಾಧ್ಯಮಗಳ ತಾಕತ್ ಏನು ಅಂತ ನಿನಗೆ ಗೊತ್ತಾಗಿದೆ. ಗಮನಿಸ್ತಾ ಇದ್ದೀರಾ, ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಬಾರ್ಗೆ ದಿಢೀರ್ ಭೇಟಿಯನ್ನು ಕೊಟ್ಟಿರುವಂತದ್ದು, CCTV ಫುಟೇಜ್ ಅನ್ನ ತೆಗೆಸ್ಕೊಳ್ತಾ ಇರೋದು. CCTV ಆಫ್ ಮಾಡಿದ್ದಾರೆ, ಇನ್ನೇನು ತೆಗೆಸ್ಕೊಂಡು ನೋಡ್ತಾರೆ. ಎಲ್ಲ ದಾಖಲಾತಿಗಳನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದೀವಿ. ಖಂಡಿತವಾಗ್ಲೂ ಇದು ಈ ಬಾರ್ ವಿರುದ್ಧ ಕ್ರಮ ಕೈಗೊಳ್ಬೇಕು, ಸಸ್ಪೆಂಡ್ ಆಗ್ಬೇಕು, ಈ ಬಾರು ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೇಕು. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಶೈಲಜಾ ಮೇಡಮ್ ಭರವಸೆ ನೀಡಿದ್ದಾರೆ ಮಾಧ್ಯಮಗಳ ಮುಂದೆ. ಮಕ್ಕಳನ್ನ ಹಾಳು ಮಾಡುವಂತ ಯಾವುದೇ ಬಾರ್ನ ಕ್ರಮ ಕೈಗೊಳ್ಳದಲೇ ಬಿಡಲ್ಲ ಅಂತ ಭರವಸೆಯನ್ನ ನೀಡಿದ್ದಾರೆ ಅಬಕಾರಿ ಡಿಸಿ ಶೈಲಜಾ ಅವರು. ನಮ್ಮ ಮನೆಯ ಮಕ್ಕಳಂತೆ ಅವರು ಕೂಡ ಅಂತ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಹೇಳಿರುವಂತದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ
ಅಭಿನಂದನೆ. ಯಾರ ಮಕ್ಕಳಾದ್ರೇನು, ಹಾಳಾಗೋದು ನಮ್ಮ ದೇಶದ ವಿದ್ಯಾರ್ಥಿಗಳೇ ಅಲ್ವಾ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ನಿಜಕ್ಕೂ ಕೂಡ ಅಮೋಘ್ ಟಿವಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಮೇಡಮ್. ಯಾವುದೇ ರೀತಿಯ ಒತ್ತಡಗಳಿಗೆ ನೀವು ಬಲಿಯಾಗಲ್ಲ ಅನ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒತ್ತಡಕ್ಕೆ ಮಣಿಬೇಡಿ. ಒಂದೇ ಒಂದು ಬಾರ್ ವಿರುದ್ಧ ಕ್ರಮ ಕೈಗೊಳ್ಳಿ, ಗೊತ್ತಾಗುತ್ತೆ ಅವ್ರಿಗೆ ಏನು ಅಂತ. ಪಾಪ ಅಮೋಘ್ ಟಿವಿ ಕಚೇರಿಗೆ ಓಡಿ ಬಂದು ಮರ್ಯಾದೆ ಕೇಳಿದಂಥ ಪುಣ್ಯಾತ್ಮನಿಗೆ ಅವ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು, ನನ್ನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡು ನೀವು ಹೇಳಬೇಕಿತ್ತು ಅಂದವ್ರಿಗೆ ಅಧಿಕಾರಿಗಳ ಬ್ಯಾಕ್ಗ್ರೌಂಡು, ಸರ್ಕಾರದ ಬ್ಯಾಕ್ಗ್ರೌಂಡು, ಮಾಧ್ಯಮಗಳ ಬ್ಯಾಕ್ಗ್ರೌಂಡು ಎಲ್ಲವೂ ಕೂಡ ತಿಳಿಬೇಕು. ದುಡ್ಡಿದೆ ಅಂತ, ಕೋಟ್ಯಾಧಿಪತಿ ಅಂತ, ಎಲ್ಲವನ್ನ ಕೊಂಡ್ಕೊಳ್ತೀನಿ, ಏನನ್ಬೇಕಾದ್ರೂ ಮಾಡ್ತೀನಿ ಅನ್ನೋರಿಗೆ ಕಾನೂನು ಏನು ಅಂತ ಗೊತ್ತಾಗಬೇಕು. ಎಸ್, ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅಮೋಘ್ ಟಿವಿಗೆ ಶೈಲಜಾ ಮೇಡಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸುದ್ದಿ ಮಾಧ್ಯಮದಿಂದ ಕಂಡು ಬಂದಿರುತ್ತೆ ನಮಗೆ, ಕಾರ್ತಿಕ್ ಬಾರಲ್ಲಿ ಅಪ್ರಾಪ್ತ ವಯಸ್ಸು ಅಂದರೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ 21 ಅಬೌವ್, ನಮ್ಮ ನಿಯಮ ಅಲ್ಲಿರೋದು 21 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಮದ್ಯ ಸರಬರಾಜು ಮಾಡಬೇಕು, ಅವರು ಸೇವನೆಗೆ ಅವಕಾಶ ಮಾಡಿಕೊಡ್ಬೇಕಂತಿರುತ್ತೆ. ಆದರೆ ಇದು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ, ಅದನ್ನು ನಾನು ಕಳಿಸಿದ್ದೀನಿ, ನಮ್ಮ ಸಿಬ್ಬಂದಿ ಎಲ್ಲ ಹೋಗಿದ್ದಾರಲ್ಲಿ, ಹೋಗಿ ತನಿಖೆ ಮಾಡ್ತಾ ಇದ್ದಾರೆ, CCTV ಫುಟೇಜಸ್ಸು ತಗೊಳಕ್ಕೆ ಹೇಳಿದ್ದೀನಿ. ಈಗ ಒಂದು ಬೇಸ್ಡ್ ಆನ್ ಯಾವುದು ಈ ಫುಟೇಜಸ್ ಇದೆಯಲ್ಲ ತಮ್ಮ ಚಾನಲ್ದು ಅದೆಲ್ಲ ಕಳಿಸಿದ್ದೀರಾ ನಮಗೆ, ಬೇಸ್ಡ್ ಆನ್ ದಟ್ ಇವಾಗ ಶೋ ಕಾಸ್ ನೋಟಿಸ್ ಅವ್ರಿಗೆ ರೆಡಿ ಮಾಡಿಕೊಡ್ತಿದ್ದೀವಿ. ಅದರಲ್ಲಿ ನಮಗೆ ತನಿಖೆಯಲ್ಲಿ ಅವರು ಅಪ್ರಾಪ್ತ ವಯಸ್ಸು ಅಂದರೆ 21 ವರ್ಷದ ಕೆಳಗಿನವ್ರಿಗೆ ಮದ್ಯ ಸೇವನೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅದೇನಾದರೂ ಕಂಡು ಬಂದರೆ ಅದನ್ನು ಮುಂದೆ ನಾವು ಬಾರ್ ವಿರುದ್ಧ ನಾವು ಕ್ರಮ ತಗೊಳ್ತೀವಿ, ಆ್ಯಸ್ ಪರ್ ನಮ್ಮ ಆ್ಯಕ್ಟ್ ಕ್ರಮ ತಗೊಳ್ತೀವಿ. ಇಲ್ಲ ಇಲ್ಲ, ಎಲ್ಲ ಬಾರಲ್ಲೂ ಎಲ್ಲ ಸನ್ನದ್ಧಗಳ ಮುಖ್ಯ ದ್ವಾರದಲ್ಲೇ ನಾವು ಹಾಕಿರ್ತೀವಿ. 21 ವರ್ಷದ ವಯಸ್ಕರಿಗೆ ಅದ್ರ ಒಳಗಡೆ ಕೆಳ 21 ಬಿಲೋ ಏಜ್ ಯಾರು ಇರ್ತಾರಲ್ಲ ಅವ್ರಿಗೆ ಮದ್ಯ ಸೇವನೆಗೆ ಅವಕಾಶ ಮಾಡಿಕೊಡ್ಬಾರ್ದಂತಲೇ ನಾವು ಎಲ್ಲ ಕಡೆನೂ ನಾವು ಇಲಾಖೆಯಿಂದನೇ ಕ್ರಮ ತಗೊಂಡಿರ್ತೀವಿ. ಕೇಳಿಸ್ಕೊಂಡ್ರಿ ನೀವು, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಒಂದು ಕಡೆ ಅಮೋಘ್ ಟಿವಿ ವರದಿ ನಿನ್ನೆ ಪ್ರಸಾರ ಮಾಡಿದಂಥದ್ದು, ಇವತ್ತು ಬಾರ್ ಮೇಲೆ ರೇಡ್ ಆಗಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. 24 ಗಂಟೆ ಒಳಗೆ ಅಧಿಕಾರಿಗಳು ಬಾರ್ ಮೇಲೆ ರೇಡ್ ಮಾಡಿರುವಂಥದ್ದು, ಎಲ್ಲ ಮಾಧ್ಯಮಗಳು ಕೂಡ ಅಮೋಘ್ ಟಿವಿಯ ಒಂದು ಈ ಒಂದು ದೊಡ್ಡ ಆಪರೇಷನ್ಗೆ ಬೆಂಬಲವಾಗಿ ನಿಂತು ಏನು ಕಳೆದ ರಾತ್ರಿ ಸುದ್ದಿ ಪ್ರಸಾರ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಬಂದಂಥ ಬಾರ್ ಮಾಲೀಕ ಪತ್ರಕರ್ತರಿಗೆ ಏನು ಧಮಕಿ ಹಾಕೋದಕ್ಕೆ ಮುಂದಾಗಿದ್ರು, ಅದು ಅಮೋಘ್ ಟಿವಿ ಕಚೇರಿಗೆ ಬಂದು ಏನು ಧಮಕಿ ಹಾಕೋದಕ್ಕೆ ಮುಂದಾಗಿದ್ರು ಅದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ನಿಮ್ಮ ಅಮೋಘ್ ಟಿವಿ ಬಟಾ ಬಯಲು ಮಾಡುವಂಥದ್ದು ಗೊತ್ತಾಗಬೇಕು. ಪುಣ್ಯಾತ್ಮ ಯಾರು ಅಂತ ಪೋಷಕರಿಗೆ ಗೊತ್ತಾಗಬೇಕು. ಕಳೆದ ದಿನ ಒಬ್ಬರು ಮಹಿಳೆ ಮಾತನಾಡಿದ್ರು ಏನು ಮಾಡಬೇಕಂತ ಅವ್ರಿಗೆ ಅಂತ, ಅದನ್ನು ಕೂಡ ಪ್ರಸಾರ ಮಾಡ್ತೇವೆ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಮಾತನಾಡಬೇಕು ಅಂತ ಹೇಳಿದ್ದಾರೆ, ನಾವೇನು ಮಾತಾಡೋದು ಬೇಡ, ಅವ್ರ ಬ್ಯಾಕ್ಗ್ರೌಂಡ್ ಏನು ಘನಂದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋದು ಬೇಡ, ಅದನ್ನು ಕೂಡ ಇವತ್ತೇ ಪ್ರಸಾರ ಮಾಡಿ ನಿಮ್ಮ ಮುಂದೆ ಇಡುವಂಥದ್ದು.